ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ನಾನ್ ವೆಜ್ ಐಟಮ್ಮು ಚಿಕನ್ ಹೈದ್ರಾಬಾದಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ಬೇಕಾಗಿರೋಂಥದ್ದು 1 kg ಚಿಕನ್ ತೊಗೊಂಡಿದ್ದೇನೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮೊಸರು, ಉಪ್ಪು, ಕಸೂರಿ ಮೇಥಿ ಮತ್ತು ಧನಿಯಾ ಪೌಡರು 1/2 ಚಮಚದಷ್ಟು, 1 tablespoon, ಬ್ಲ್ಯಾಕ್ ಪೆಪ್ಪರ್ ಪೌಡರು, ಕರಿಮೆಣಸಿನ ಪುಡಿ, ಗರಂ ಮಸಾಲ 1 ಚಮಚ, 1/2 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರು, ಅರಿಶಿನ ಪುಡಿ ಮತ್ತು ಜೀರಾ ಪೌಡರು 1 spoon, ಮತ್ತು ರುಬ್ಲಿಕ್ಕೆ ಬೇಕಾಗಿರೋಂಥದ್ದು ಪುದೀನ ಸೊಪ್ಪು 1 ಕಟ್ಟು, ಕೊತ್ತಂಬರಿ ಸೊಪ್ಪು 1 ಕಟ್ಟು, ಸಣ್ಣ ಕಟ್ಟು ತಗೊಳ್ಳಿ, ಗೋಡಂಬಿ 1/8-10, ಚಕ್ಕೆ ಲವಂಗ 1 ದೊಡ್ಡ ಪೀಸ್ ಚಕ್ಕೆ, 1/6 ಲವಂಗ, ಹಸಿಮೆಣಸಿನಕಾಯಿ 1/8-10. ನಿಮ್ಮ ಖಾರಕ್ಕೆ ಹೇಗಿದಾಗುತ್ತೋ ಹಾಗೆ ಮಾಡ್ಕೊಳ್ಳಿ. ಮತ್ತು ನಾನು 1-2 ದೊಡ್ಡ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ದೇನೆ. ಇಷ್ಟನ್ನು ರುಬ್ಕೋಬೇಕು ಇವಾಗ. ಈಗ ಇದನ್ನೆಲ್ಲ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಫಸ್ಟು ಮೊಸರು ಹಾಕ್ಕೊಳ್ಳೋಣ, 1 ಕಪ್ ಮೊಸರು, ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಉಪ್ಪು, ಮತ್ತು ಈ ಗರಂ ಮಸಾಲಗಳು ಏನೇನಿದೆ ಎಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಿ. ಅದ್ರ ಜೊತೆಗೇನೆ ಇದನ್ನು ರುಬ್ಕೊಂಡು ಬಂದ್ಬಿಡ್ಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಳ್ತಾರೆ ಹೀಗೆ. ಹಾಗೆ ಇದು ರುಬ್ಬಿದಾಗಿದೆ. ಇದನ್ನು ಕೂಡ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಆಗಬೇಕು ಇದು ಒಂದು 1/2 hour ಅಟ್ ಲೀಸ್ಟ್. ಒಳ್ಳೆ ಮಿಕ್ಸ್ ಕೊಟ್ಟು ರೆಫ್ರಿಜಿರೇಟ್ರಲ್ಲಿ ಇಟ್ಬಿಡೋಣ 1/2 ಗಂಟೆ. ಫ್ರೆಂಡ್ಸ್, 1/2 ಗಂಟೆ ಆಗಿದೆ ಅದು ಮ್ಯಾರಿನೇಟ್ ಆಗಿ. ಪ್ಯಾನ್ಗೆ ಆಯಿಲ್ ಹಾಕೊಳ್ಳಿ. ಈ ಮ್ಯಾರಿನೇಟ್ ಆಗಿರೋ ಚಿಕನ್ನ ಹಾಕೊಳ್ತಾ ಬನ್ನಿ. ಇದು ಚೆನ್ನಾಗಿ ಕುಕ್ ಆಗಬೇಕು ಫ್ರೆಂಡ್ಸ್. ಇದು ಅಟ್ಲೀಸ್ಟ್ 20-25 minutes ಕುಕ್ ಆಗಬೇಕು. ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ ಇದು, ಚೆನ್ನಾಗಿ ಬೇಯಬೇಕು. ಇದು ರೋಟಿಗೆ, ಚಪಾತಿಗೆ ಮತ್ತು ಪುಲ್ಕ, ಪೂರಿ ಹಾಗೂ ದೋಸೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಇದು ನನ್ನ ಮಕ್ಕಳಿಗಂತೂ ತುಂಬ ಫೇವ್ರೆಟ್ಟು. ಹಾಗೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಚಿಕನ್ ಹೈದರಾಬಾದಿ ಈಸ್ ರೆಡಿ ಟು ಈಟ್. ಯಮ್ಮಿ ಆಗಿರುತ್ತೆ, ನೀವು ಮನೇಲಿ ಮಾಡಿ ನೋಡಿ. ಥ್ಯಾಂಕ್ ಯು.